ನಮಸ್ಕಾರ ಸ್ನೇಹಿತರೆ. ಹಿಸ್ಟರಿ ಈಸ್ ಮಿಸ್ಟರಿ. ಇತಿಹಾಸ ಕೇಳಲು ನೋಡಲು ಎಷ್ಟು ಸುಂದರವಾಗಿರುತ್ತದೆಯೋ ಅಷ್ಟೇ ನಿಗೂಢವಾಗಿರುತ್ತದೆ. ಹಿಂದಿನ ಕಾಲಕ್ಕೆ ಇವತ್ತಿನ ಲೈಫ್ ಸ್ಟೈಲ್ ಕಂಪೇರ್ ಮಾಡಿದರೆ ನಾವು ತುಂಬ ಆರಾಮವಾಗಿದ್ದೇವೆ ಹಾಗೂ ತುಂಬ ವೇಗವಾಗಿದ್ದೇವೆ. ಹಿಂದಿನ ಕಾಲದಲ್ಲಿ ಅಂದರೆ ಸುಮಾರು 120 ವರ್ಷಗಳ ಹಿಂದೆ ಅಂದರೆ 1900 ನಮ್ಮ ಹಿರಿಯರು ಹೇಗೆ ಬದುಕುತ್ತಿದ್ದರು, ಅವರ ಲೈಫ್ ಸ್ಟೈಲ್ ಹೇಗಿತ್ತು ಎಲ್ಲದರ ಅರಿವು ನಿಮಗೇನಾದರೂ ಇದೆಯಾ? ಈ ವಿಡಿಯೋದಲ್ಲಿ ನಿಮಗೆ ಆ ಕಾಲದಲ್ಲಿ ದೊಡ್ಡ ದೊಡ್ಡ ಘಟನೆಗಳ ಬಗ್ಗೆ ಆಗಲಿ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಆಗಲಿ ಹೇಳೋದಕ್ಕೆ ಆಗಲಿ ತೋರಿಸೋದಕ್ಕೆ ಆಗಲಿ ನಾನು ಹೋಗ್ತಾ ಇಲ್ಲ. ನೀವು ಗಾಂಧೀಜಿ ಬಗ್ಗೆ ಆಗಲಿ, ನೆಹರು ಬಗ್ಗೆ ಆಗಲಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಬಗ್ಗೆ ಆಗಲಿ ಕೇಳಿದ್ದೀರಾ, ಓದಿದ್ದೀರಾ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆಗಿನ ಕಾಲಿನ ಸಾಮಾನ್ಯ ಜನರು ಹೇಗೆ ಬದುಕುತ್ತಿದ್ದರು, ಅವರ ಜೀವನ ಹೇಗಿತ್ತು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮೊಟ್ಟ ಮೊದಲ ಬಾರಿಗೆ ನಾನು 1900 ನಮ್ಮ ಭಾರತ ನಕ್ಷೆ ಹೇಗಿತ್ತು ಎನ್ನುವುದನ್ನು ತೋರಿಸೋಕ್ಕೆ ಇಷ್ಟಪಡ್ತೀನಿ. ಅಫ್ಘಾನಿಸ್ತಾನದಿಂದ ಹಿಡಿದು ಬರ್ಮಾವರೆಗೆ ಭಾರತ ಅಖಂಡವಾಗಿತ್ತು. ಸ್ನೇಹಿತರೆ, ಸುಮಾರು 120 ವರ್ಷಗಳ ಹಿಂದೆ ಅಂದರೆ 1900 ಒಬ್ಬ ವ್ಯಕ್ತಿಯ ಆಯಸ್ಸು ಸುಮಾರು 48 ವರ್ಷ ಆಗಿತ್ತು. ಅಂದರೆ ಒಬ್ಬ ವ್ಯಕ್ತಿಯ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೇವಲ 48 ವರ್ಷ ಮಾತ್ರ ಆಗಿತ್ತು. ಇದಕ್ಕೆ ಕಾರಣ ಈಗಿನ ಹಾಗೆ ಆವಾಗ ಮೆಡಿಕಲ್ ಸೈನ್ಸ್ ಅಷ್ಟೊಂದು ಅಡ್ವಾನ್ಸ್ ಆಗಿರಲಿಲ್ಲ, ಹಾಗೆ ಎಲ್ಲ ಕಡೆ ಆಸ್ಪತ್ರೆಗಳು ಕೂಡ ಇರಲಿಲ್ಲ. ಇದೇ ಕಾರಣ ಒಬ್ಬ ವ್ಯಕ್ತಿ ಸರಾಸರಿಯಾಗಿ 48 ವರ್ಷ ಮಾತ್ರ ಬದುಕುತ್ತಿದ್ದನು. ಇವತ್ತಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಸರಾಸರಿ ಆಯಸ್ಸು 74 ವರ್ಷ ಆಗಿದೆ. ಇದಕ್ಕೆ ಕಾರಣ ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿಗಳು, ಮೆಡಿಕಲ್ ಸೈನ್ಸ್ ಕೂಡ. 1900 ಭಾರತದ ಜನಸಂಖ್ಯೆ ಸುಮಾರು 24 ಆಗಿತ್ತು. ನಾನು ಈ 24 ಬರೀ ಭಾರತದಲ್ಲ, ಆಗಿನ ಕಾಲದಲ್ಲಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಅವಿಭಾಜ್ಯ ಭಾರತವಾಗಿತ್ತು. ಇದೆಲ್ಲ ಸೇರಿ ಆಗಿನ ಜನಸಂಖ್ಯೆ 24 ಆಗಿತ್ತು. 1900 ಒಬ್ಬ ಕೂಲಿಕಾರ ಒಂದು ದಿನಕ್ಕೆ 15 ಪೈಸೆಯಿಂದ 20 ಪೈಸೆ ದುಡಿಯುತ್ತಿದ್ದನು. ಅಂದರೆ ಒಂದು ತಿಂಗಳಿಗೆ ಒಬ್ಬ ವ್ಯಕ್ತಿಯ ಆದಾಯ 10 ಕಡಿಮೆ ಆಗಿತ್ತು. ಒಬ್ಬ ಮನುಷ್ಯನ ಜೇಬಿನಲ್ಲಿ ಆಗ 5 ಇದ್ದರೆ ಅವನು ಶ್ರೀಮಂತ ಎಂದು ಪರಿಗಣಿಸಲಾಗುತ್ತಿತ್ತು. 1900 ಆಸುಪಾಸು ಹೆಚ್ಚಾಗಿ ನಾಣ್ಯಗಳೇ ಚಲಾವಣೆ ಆಗುತ್ತಿತ್ತು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಮೊಟ್ಟ ಮೊದಲ ಪೇಪರ್ ನೋಟ್ ಮುದ್ರಿಸಿದ್ದು 1917, ಅದು 1 ನೋಟ್ ಆಗಿತ್ತು. ಇದಕ್ಕಿಂತ ಮೊದಲು ಹೆಚ್ಚಾಗಿ ತಾಮ್ರದ, ಬೆಳ್ಳಿಯ ಹಾಗೂ ಇತರ ಖನಿಜಗಳ ನಾಣ್ಯಗಳೇ ಬಳಕೆಯಲ್ಲಿದ್ದವು. 1900 ಹೆಚ್ಚಾಗಿ ಮಕ್ಕಳ ಜನನ ಮನೆಗಳಲ್ಲೇ ಆಗುತ್ತಿತ್ತು. ಇದೇ ಕಾರಣ ಮಕ್ಕಳ ಸಾವಿನ ಸಂಖ್ಯೆಯೂ ಜಾಸ್ತಿ ಇತ್ತು. ಇದಕ್ಕೆ ಕಾರಣ ಆಸ್ಪತ್ರೆಗಳು ಹೆಚ್ಚಾಗಿ ಇರಲಿಲ್ಲ. ಇವತ್ತಿನ ಕಾಲದಲ್ಲಿ 95% ಮಕ್ಕಳು ಆಸ್ಪತ್ರೆಯಲ್ಲೇ ಹುಟ್ಟೋದು. ಇವತ್ತಿನ ಕಾಲದಲ್ಲಿ ನಾವು ನಮ್ಮ ಹೆಚ್ಚಾದ ವೇಳೆಯನ್ನ ಮೊಬೈಲ್ಗಳಲ್ಲಿ, ಟಿವಿಯಲ್ಲಿ, ಮಾಲ್ಗಳಲ್ಲಿ ಕಳೆದು ಬಿಡುತ್ತೇವೆ. ಆದರೆ ಆಗಿನ ಕಾಲದಲ್ಲಿ ಹೆಚ್ಚಾಗಿ ಜನರು ದೇವಸ್ಥಾನಗಳಲ್ಲಿ, ದೇವಸ್ಥಾನಗಳ ಕಟ್ಟೆಗಳ ಮೇಲೆ, ಅರಳಿ ಕಟ್ಟೆಗಳ ಮೇಲೆ ಚರ್ಚೆ ಮಾಡುವುದರ ಮೂಲಕ ಕಳೆಯುತ್ತಿದ್ದರು. 1900 ಹೆಚ್ಚಾಗಿ ಬೇಟೆಗಳನ್ನು ಮಾಡುವುದು ಒಂದು ದೊಡ್ಡ ಶೌಕಿಯಾಗಿತ್ತು. ಇದೇ ಕಾರಣ ಭಾರತವನ್ನು ಆಳುತ್ತಿದ್ದಂತ ಆಗಿನ ಬ್ರಿಟಿಷರು, ಜೊತೆಗೆ ಚಿಕ್ಕ ಚಿಕ್ಕ ರಾಜ ಕುಟುಂಬಗಳು ಬೇಟೆಯಲ್ಲಿ ಭಾಗವಹಿಸುತ್ತಿದ್ದವು. ಅವರು ಹೆಚ್ಚಾಗಿ ಕಾಡು ಮೃಗಗಳನ್ನು,
ಅವುಗಳಲ್ಲಿ ಹೆಚ್ಚಾಗಿ ಹುಲಿ, ಸಿಂಹ, ಇತರೆ ಕಾಡು ಮೃಗಗಳನ್ನ ಅವರು ಬೇಟೆ ಮಾಡಿ ಆನಂದ ಪಡುತ್ತಿದ್ದರು. ಇವತ್ತಿನ ಕಾಲದಲ್ಲಿ ಹೇಗೆ ಜೀನ್ಸ್ ಪ್ಯಾಂಟ್ ಹಾಕೋದು ತುಂಬಾ ಸರ್ವೇ ಸಾಮಾನ್ಯವೋ ಹಾಗೆಯೇ 1900ರಲ್ಲಿ ಹೆಚ್ಚಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಧೋತಿ ಅಥವಾ ಜುಬ್ಬಾ ಹಾಕೋದು ಸರ್ವೇ ಸಾಮಾನ್ಯ ಆಗಿತ್ತು. ಹಾಗೆಯೇ ತಲೆಯ ಮೇಲೆ ಟೋಪಿ ಹಾಕುವುದು ಕೂಡ ಒಂದು ಫ್ಯಾಷನ್ ಆಗಿತ್ತು. 1900ರ ಆಸುಪಾಸಿನಲ್ಲಿ ಜನರು ಹೆಚ್ಚಾಗಿ ಭೂತ ಪ್ರೇತಗಳನ್ನು ಕೂಡ ನಂಬುತ್ತಿದ್ದರು. ಜಾದು ಮಾಟ ಮಂತ್ರಗಳಲ್ಲೂ ಕೂಡ ಹೆಚ್ಚಾಗಿ ನಂಬಿಕೆ ಇಡುತ್ತಿದ್ದರು. ನಮ್ಮ ಹಿರಿಯರು ಹೆಚ್ಚಾಗಿ ತಮ್ಮ ಮನೆಗಳನ್ನ ಮಣ್ಣಿನಿಂದ ಮಾಡಿರುತ್ತಿದ್ದರು. ಈಗಿನ ಹಾಗೆ ಆಗ ಸಿಮೆಂಟ್ಗಳ ಬಳಕೆ ಇರಲಿಲ್ಲ. ಆಗಿನ ಕಾಲದಲ್ಲಿ ಮೋಟಾರ್ ಬೈಕ್ಗಳಾಗಲಿ ಕಾರುಗಳಾಗಲಿ ಹೆಚ್ಚಿಗೆ ಬಳಸುತ್ತಿರಲಿಲ್ಲ. ಹೆಚ್ಚಾಗಿ ರಸ್ತೆಗಳ ಮೇಲೆ ಚಕ್ಕಡಿಗಳ ಉಪಯೋಗವೇ ಜಾಸ್ತಿ ಇರುತ್ತಿತ್ತು. ಹೀಗಾಗಿ ರಸ್ತೆಗಳು ಸಹಿತ ತುಂಬ ಇಕ್ಕಟ್ಟಾಗಿದ್ದವು, ಜೊತೆಗೆ ತುಂಬಾ ಗಲೀಜು ಕೂಡ ಆಗಿದ್ದವು. ಇದಕ್ಕೆ ಮತ್ತೊಂದು ಕಾರಣ, ಆಗಿನ ಕಾಲದಲ್ಲಿ ಒಳಚರಂಡಿಯ ವ್ಯವಸ್ಥೆ ಇರಲಿಲ್ಲ. ಈಗಿನ ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ 1900ರಲ್ಲಿ ಇರಲಿಲ್ಲ. ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನ ಲಾಕರ್ನಲ್ಲಿ ಇಡುವ ವ್ಯವಸ್ಥೆ ಇದೆ. ಆದರೆ ಆಗಿನ ಕಾಲದಲ್ಲಿ ಚಿನ್ನ, ಬೆಳ್ಳಿ ಅಥವಾ ಇತರೆ ಆಭರಣಗಳು ಹಾಗೂ ದುಡ್ಡನ್ನು ಕೂಡ ಮನೆಯಲ್ಲಿ ಸೇಫ್ ಆಗಿಡಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ನಗದು ನಾಣ್ಯಗಳನ್ನ ಭೂಮಿಯಲ್ಲಿ ಅಗದು ಇಡುತ್ತಿದ್ದರು. ಅದು ಮನೆಗಳೇ ಆಗಿರಲಿ, ಹೊಲ ಗದ್ದೆಗಳಾಗಿರಲಿ, ಬಾವಿಗಳೇ ಆಗಿರಲಿ, ಹೀಗೆ ರಹಸ್ಯವಾಗಿ ಅವರು ಈ ತರದ ಆಭರಣಗಳನ್ನು, ಚಿನ್ನವನ್ನ, ಬೆಳ್ಳಿಯನ್ನ ಹುಗಿದು ಒಂದು ಮಡಿಕೆಯಲ್ಲೋ ಅಥವಾ ತಾಮ್ರದ ಕೊಡದಲ್ಲೋ ಇಡುತ್ತಿದ್ದರು. ಇದು ಯಾವಾಗಲೂ ರಹಸ್ಯವಾಗಿರುತ್ತಿತ್ತು. ಒಂದು ವೇಳೆ ಆ ವ್ಯಕ್ತಿ ಯಾರಿಗೂ ಹೇಳದ ಹಾಗೆ ಸತ್ತು ಹೋದರೆ ಆ ರಹಸ್ಯ ಅವನ ಜೊತೆಯೇ ಸತ್ತು ಹೋಗುತ್ತಿತ್ತು. ಇದೇ ಕಾರಣ ಇತ್ತೀಚಿನ ದಿನಗಳಲ್ಲಿ ನಾವು ಹೊಲ ಗದ್ದೆಗಳಲ್ಲಿ, ಕೆಡವಿದ ಮನೆಗಳಲ್ಲಿ ಹೆಚ್ಚಾಗಿ ಈ ತರದ ಹುಗಿದಿಟ್ಟ ಚಿನ್ನಗಳನ್ನ, ಆಭರಣಗಳನ್ನ ನಾವು ಕಾಣುತ್ತಾ ಇದ್ದೇವೆ. 1900ರಲ್ಲಿ ಭಾರತದ ಸಾಕ್ಷರತೆ ಕೇವಲ 8% ಆಗಿತ್ತು. ಅಂದರೆ 100ಕ್ಕೆ 8 ಜನಕ್ಕೆ ಮಾತ್ರ ಓದಲು ಬರೆಯಲು ಬರುತ್ತದೆ. ಇವತ್ತಿನ ಭಾರತದ ಸರಾಸರಿ ಸಾಕ್ಷರತೆ ಸುಮಾರು 68% ಆಗಿದೆ. 1900ರಲ್ಲಿ ಇಡೀ ಭಾರತದಾದ್ಯಂತ ಕೇವಲ 4,000 ಶಾಲೆಗಳು ಹಾಗೂ 540 ಕಾಲೇಜುಗಳು ಹಾಗೂ 7-8 ವಿಶ್ವವಿದ್ಯಾನಿಲಯಗಳು ಅಂದರೆ ಯೂನಿವರ್ಸಿಟಿಗಳು ಇದ್ದವು. ಸ್ನೇಹಿತರೆ, ಇದೇ ತರದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಹಲವಾರು ಇಂಟ್ರೆಸ್ಟಿಂಗ್ ಕುತೂಹಲ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.